ನನ್ನ ಆಪ್ತ ಮಿತ್ರ ಸುದೀಪ್ ಅವರ ತಾಯಿ ನಿಧನದಿಂದ ತುಂಬ ನೋವಾಗಿದೆ. ನಾವು ಹೋದಾಗೆಲ್ಲ ನನ್ನ ಸ್ನೇಹಿತನ ಭೇಟಿ ಮಾಡಿದಾಗೆಲ್ಲ ಅವರೇ ಊಟ ಬಡಿಸ್ತಾ ಇದ್ರು, ಕಾಫಿ ಟೀ ಕೊಡ್ತಾಯಿದ್ರು, ಮತ್ತು ಒಂದು ತಾಯಿ ಥರ, ಒಂದು ತಾಯಿನೇ ಅಂತ ಹೇಳ್ಬೋದು, ಆ ಥರ ನೋಡ್ಕೊತಾ ಇದ್ರು. ಅವರು ಇವತ್ತು ಅವರ ನಿಧನದಿಂದ ತುಂಬ ನೋವಾಗಿದೆ. ಒಂದು ತಾಯಿನ ಕಳ್ಕೊಂಡಿದ್ದೀನಿ, ಮತ್ತು ಸುದೀಪ್ ತುಂಬ ನೋವಿನಲ್ಲಿದ್ದಾರೆ. ಅದನ್ನು ನೋಡಿ ನನಗಿನ್ನೂ ನೋವಾಗ್ತಾ ಇದೆ. ಯಾಕೆಂತಂದರೆ ಒಬ್ಬ ಮಗ ತಾಯಿನ ಕಳ್ಕೊಂಡಾಗ ನಿಮಗೆ ಗೊತ್ತಿದೆ ಎಷ್ಟು ನೋವಾಗುತ್ತೆ ಅಂತ. ಆ ನೋವಿನಲ್ಲಿ ಅವ್ರು ಮೆಳ್ತಾ ಇರೋದು ನೋಡಿ ನನಗಿನ್ನೂ ನೋವಾಗಿದೆ. ಮತ್ತು ಬಿಗ್ ಬಾಸ್ಗೆ ಹೋದಾಗೆಲ್ಲ ಒಂದು ಕುಂಕುಮ, ಒಂದು ತಿಲಕವನ್ನು ಇಟ್ಟು ಕಳಿಸೋರು. ಮೊನ್ನೆನೂ ಅಷ್ಟೇ ಬಿಗ್ ಬಾಸ್ ಶೂಟಿಂಗ್ ಹೋದಾಗ ಒಂದು ತಿಲಕವನ್ನು ಇಟ್ಟು ಕಳಿಸಿ ಅದೇ ರಾತ್ರಿ ಅವ್ರಿಗೆ ಜ್ವರ ಬಂದಿದೆ, ಚಳಿ ಜ್ವರ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಬೆಳಿಗ್ಗೆ ಇಲ್ಲ. ಇವತ್ತು ಸುದೀಪ್ ಅವ್ರ ತಾಯಿಯವರು ತೀರ್ಕೊಂಡಿದ್ದಾರೆ. ಅವರಿಗೆ ಪ್ರಪಂಚದಲ್ಲಿ ಭಾಳ ಅತ್ಯಾಪ್ತರಾಗಿದ್ದ ವಸ್ತು ಅಂದರೆ ಸುದೀಪ್ ಅವರಿಗೆ ಅವ್ರ ತಾಯಿಯವರು. ಅವ್ರು ಕಂಡ್ರೆ ಅವ್ರಿಗೆ ಭಾಳ ಭಾಳ ಪ್ರೀತಿ ಇತ್ತು, ಗೌರವ ಇತ್ತು. ಅವ್ರು ಏನೇ ಅಂತ ಮನ್ಸಿಗೆ ಬೇಜಾರಾದ್ರೆ ತಾಯಿ ನೆನೆಸ್ಕೊಳ್ಳೋರು ಅವರು ಹೇಳ್ತಾರೆ, ನಮ್ಮ ತಾಯಿ ನೆನೆಸ್ಕೊಂಡ್ರೆ ನಾನು ಕಾಳ್ಕೊಂತೀರ ಅಂತ ಹೇಳಿ. ಇವತ್ತು ಆ ತಾಯಿಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಈ ದುಃಖನ ಬರೆಸುವಂಥ ಶಕ್ತಿ ಆ ಕುಟುಂಬದ ಸದಸ್ಯರಿಗೆ, ಇನ್ ಪರ್ಟಿಕ್ಯುಲರ್ ಸುದೀಪ್ ಅವ್ರಿಗೆ ಆ ದೇವ್ರ ಕಾಣಿಸ್ಲಿ ಅಂತೇಳಿ ಆ ಭಗವಂತ. ಸರೋಜಮ್ಮನವರು ಅಫ್ಕೋರ್ಸ್ ನಾವು ನರೇಹೊರೆಯವರು, ಇಲ್ಲಿ ಹತ್ತಿರ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ತಪ್ಪದೇ ಒಂದು ಕರೆ ಬರ್ತಿದ್ದೆವು ಅಂತಂದರೆ ಅದರಲ್ಲಿ ಇನ್ನೊಬ್ಬರು ಅಂದರೆ ಅದು ಸರೋಜಮ್ಮನವರು. ನಮ್ಮ ತಾಯಿಗೂ ಅವ್ರ ತಾಯಿಗೂ ಏನ್ ಕಾಮನ್ ಫ್ಯಾಕ್ಟ್ರು ಅಂದರೆ ಸುದೀಪ್ ಅವರು ಯಾವುದೇ ಒಂದು ಟಿ ವಿ ಪ್ರೋಗ್ರಾಮಲ್ಲಿ ಮಾತಾಡಿದ್ರೆ ತಕ್ಷಣ ಫೋನ್ ಮಾಡಿ ಸರಿಗೆ ಮಾತಾಡಿದ್ನಾ, ಚೆನ್ನಾಗಿ ಮಾತಾಡಿದ್ನಾ ಅಂಥೇಳಿ ಮಾತಾಡೋವಂಥದ್ದು. ಅಥವಾ ನಮ್ಮ ತಾಯಿ ನಾನು ಹೇಳೋದು ಟಿ ವಿಯಲ್ಲಿ ಮಾತಾಡಿದ್ರೆ ನನ್ನ ಮಗಳು ಚೆನ್ನಾಗಿ ಮಾತಾಡಿದ್ಲು ಅಂತ ಇಬ್ಬರು ಮಾತಾಡೋದು. ಇವರಿಬ್ಬರು ಕಾಮನ್ ಫ್ರೆಂಡ್ಸ್ ಆಗಿದ್ದರು ಈ ಥರ ಫೋನಲ್ಲಿ ಆ ಥರ ಎಲ್ಲನೂ. ನರೇವರೆಯವರು ಅಂದ ತಕ್ಷಣ ಹೆಣ್ಣಿಗೆ ನಮ್ಮಅಮ್ಮ ನಮ್ಮ ತಾಯಿ ಕಾಲುವಾದಾಗ ಕೂಡ ಸರೋಜಮ್ಮನವ್ರಿಗೆ ಅಷ್ಟೊಂದು ಹುಷಾರಿರಲಿಲ್ಲ, ಫೋನ್ ಮಾಡಿ ನಾನು ಬರೋಕ್ಕಾಗ್ತಾಯಿಲ್ಲ, ಅಮ್ಮ ತುಂಬ ಚೆನ್ನಾಗಿದ್ದರು, ಸ್ವಲ್ಪ ಚೆನ್ನಾಗೇ ಇದ್ದರು, ಆ ಥರ ಎಲ್ಲ ಮಾತಾಡಿ ನನಗೆ ಸಮಾಧಾನ ಮಾಡಿದಂಥದ್ದು. ಇವತ್ತು ನಮ್ಮನ್ನೆಲ್ಲ ಮೀರಿದೆ ನಗ ಇವತ್ತು ಕಿಚ್ಚ ಸುದೀಪ್ ಅವರ ಚಿತ್ರರಂಗದ ಸಾಧನೆಯನ್ನು ಬರೀ ಮಾತಲ್ಲಿ ಹೇಳುತ್ತಾ ಸಾಧನದು ಭಾಳ ಭಾಳ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ. ಆದರೆ ಇವತ್ತು ದುರಂತ ಏನಂದರೆ ಅವರ ತಾಯಿ ಸಾವು ನಿಶ್ಚಿತ ಬಂದೇ ಬರುತ್ತೆ. ಆದರೆ ಕಳ್ಕೊಂಡಾಗ ಅದರ ನೋವಿರುತ್ತಲ್ಲ, ಅದನ್ನು ಯಾವುದೇ ಮಾತುಗಳಲ್ಲಿ ಅದನ್ನು ಬಗೆಹರಿಸೋಕ್ಕಾಗಲ್ಲ. ಹಾಗಾಗಿ ಇವತ್ತು ನಮ್ಮನ್ನು ಅಗಲಿದ ಸರೋಜಮ್ಮನವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಬರಲಿ. ಸಂಜೀವಣ್ಣ ಅವರು ಶ್ರೀಮತಿನ ಕಳ್ಕೊಂಡಿದ್ದಾರೆ, ಆ ನೋವು ಏನು ಅನ್ನೋದು ನನಗೆ ಗೊತ್ತು. ಯಾಕೆಂದರೆ ಇಬ್ಬರು ಅಷ್ಟು ಒಂದು ಅನ್ಯೋನ್ಯವಾಗಿದ್ದವರು ಕುಟುಂಬ. ಸರೋಜಮ್ಮ ನನಗೆ 1979 ಇಸ್ವಿಯಿಂದ ಪರಿಚಯ. ನಾನು ಯಾವತ್ತೂ ಅವರಲ್ಲಿ ಅಕ್ಕನನ್ನು ಕಾಣಲಿಲ್ಲ, ತಾಯಿಯನ್ನು ಕಾಣ್ತಾ ತುಂಬ ಒಡನಾಟ ಇತ್ತು. ಆ ಒಡನಾಟ ಅಂದರೆ ಇವತ್ತಿನ ದಿನ ಅವರೊಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಅಂಥ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಈ ಹೆಣ್ಣುಮಗಳು ಒಂದು ದೊಡ್ಡ ಪಿಲ್ಲರಾಗಿ ನಿಂತಹ ಹೆಣ್ಮಗಳು. ಎಲ್ಲರಿಗೂ ಸಮಾಧಾನ ಹೇಳುವಂಥದ್ದು, ಎಲ್ಲರ ಬಗ್ಗೆ ಒಳಿತನ್ನೇ ಬಯಸುವಂಥದ್ದು, ಒಂದು ಒಳ್ಳೆಯ ಹೃದಯ ಇವತ್ತು ನಮ್ಮನ್ನು ಬಿಟ್ಟು ಹೋಗುತ್ತೆ. ನಾನು ನಿಜವಾಗಲೇ ಹೇಳಿರ್ಬೇಕಂತ ನನ್ನ ಹೊಡೆಗುಟ್ಟಿದ ನನ್ನ ಸಹೋದರಿನ ಕಳ್ಕೊಂಡಿದ್ದೀನಿ. ಇತ್ತೀಚೆಗೆ ನಾನು ತುಂಬ ಹಾಸ್ಪಿಟಲ್ನಲ್ಲಿದ್ದು ಅಲ್ಲಿವರೆಗೂ ಹೋಗಿ ವಾಪಸ್ ಬಂದೆ. ಆ ಟೈಮಲ್ಲಿ ಮಗಳನ್ನ, ಇಬ್ಬರು ಮಕ್ಕಳನ್ನ, ಸೊಸೆಯನ್ನ, ಮೊಮ್ಮಕ್ಕಳನ್ನ ಎಲ್ಲರನ್ನೂ, ಅವ್ರಿಗೆ ಬರೋಕ್ಕಾಗಲಿಲ್ಲ ಅಂತ ಅವರೆಲ್ಲರನ್ನೂ ಹಾಸ್ಪಿಟ್ಲಿಗೆ ಕಳಿಸಿ ನನ್ನ ಯೋಗಕ್ಷೇಮ ವಿಚಾರಿಸ್ತಾ ಇದ್ದರು. ಅಷ್ಟೇ ಅಲ್ಲ, ಇವತ್ತು ಸುದೀಪ್
ವಾಟ್ ಈಸ್ ಟುಡೇ ಸುದೀಪ್? ಇದಕ್ಕೆ ಪರಿಪೂರ್ಣವಾದ ಆ ಸುದೀಪಿಗೆ ಒಂದು ಇದನ್ನು ತಂದುಕೊಟ್ಟವರು ಸರೋಜಮ್ಮನೇ.